ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಮ್ ಎಸ್ ಎಕ್ಸೆಲ್ ಬಗ್ಗೆ ತಿಳಿಯೋದಾದರೆ, ಎಮ್ ಎಸ್ ಆಫೀಸ್ನಲ್ಲಿಯೂ ಕೂಡ ಇದು ಒಂದು ಎಕ್ಸೆಲ್ ಮುಖ್ಯವಾದದ್ದು. ಓಕೆ, ಈ ಎಕ್ಸೆಲ್ನ ಬಳಕೆ ಹೇಗೆ ಅಂದರೆ, ಈ ಎಮ್ ಎಸ್ ಎಕ್ಸೆಲ್ನಲ್ಲಿ ಅಕೌಂಟ್ ರಿಲೇಟೆಡ್ ಮತ್ತು ಕ್ಯಾಲ್ಕುಲೇಷನು ಮತ್ತು ಸ್ಟೇಟ್ಮೆಂಟು ಹಾಗೂ ಡಾಟಾ ಎಂಟ್ರಿ ಈ ಎಲ್ಲವನ್ನು ತುಂಬ ಚೆನ್ನಾಗಿದ್ದರಲ್ಲಿ ವರ್ಕ್ ಮಾಡ್ಬೋದು. ಮತ್ತು ಇದು ತುಂಬ ಈಸಿ ಮೆಥಡ್ನಲ್ಲಿ ಮತ್ತು ತುಂಬ ಫಾಸ್ಟಾಗಿದ್ದರಲ್ಲಿ ವರ್ಕ್ ಮಾಡ್ಬೋದು ಅಂತ ಹೇಳ್ಬೋದು. ಒಂದು ಹಂತದಲ್ಲಿ ಎಕ್ಸೆಲ್ ತಿಳಿಯೋಣ. ಈ ಬಾಕ್ಸ್ಗಳಿಗೆ ಸೆಲ್ ಎಂತೇವೆ, ಸೆಲ್ ಎಂದು ಕರೆಯುತ್ತೇವೆ. ಈಗ ಒಂದು ಸೆಲ್ನಿಂದ ಬಲಬದಿಯಲ್ಲಿ ಸೆಲ್ಲಿಂದ ಸೆಲ್ಲಿಗೆ ಹೋಗಲು ಟ್ಯಾಬನ್ನು ಒತ್ತಬೇಕು. ಓಕೆ, ಅದೇ ಥರ ಕೆಳಗಡೆ ಬರಲು, ಸೆಲ್ನಿಂದ ಸೆಲ್ಗೆ ಕೆಳಗಡೆ ಬರಲು ನೀವು ಎಂಟರನ್ನು ಪ್ರೆಸ್ ಮಾಡ್ತಾ ಹೋದರೆ ನೆಕ್ಸ್ಟ್ ಸೆಲ್ಗೆ ಹೋಗ್ತೀರಿ. ಓಕೆ, ಇದಾಗಿತ್ತು ಸೆಲ್ಗಳ ಬಗ್ಗೆ ತಿಳಿದುಕೊಳ್ಳೋದು. ಈಗ ಸೆಲ್ನಲ್ಲಿ ನಾನು ಟೈಪ್ ಮಾಡಿ ತೋರಿಸ್ತೇನೆ. ಓಕೆ, ನೆಕ್ಸ್ಟು ಇಲ್ಲಿ ನಾನು ಈ ಸೀರಿಯಲ್ ನಂಬರ್ ಬರೆದೆ, ನೇಮ್ ಆಫ್ ದಿ ಸ್ಟೂಡೆಂಟ್ ಅಂತ ಬರೆದೆ, ಆಮೇಲೆ ಕೋರ್ಸ್ ಅಂತ ಬರೆದೆ. ಈಗ ನೇಮ್ ಆಫ್ ದಿ ಸ್ಟೂಡೆಂಟ್ ಅನ್ನೋದು ಕೋರ್ಸ್ನ ಹಿಂದುಗಡೆ ಹೋಯಿತು. ಹೀಗಿರುವಾಗ ನೀವೇನು ಮಾಡಬೇಕು, ಈ ಬಿ ಆ್ಯಂಡ್ ಸಿ ಕಾಲಮ್ ಮಧ್ಯದಲ್ಲಿ ಕರ್ಸರ್ ಇಟ್ಟು ಡಬಲ್ ಕ್ಲಿಕ್ ಮಾಡಿದಾಗ ಬಿ ಸೆಲ್ನಲ್ಲಿ ಇರತಕ್ಕಂಥ ಅಕ್ಷರ ತನಗೆ ಸೆಟ್ ಆಗೋ ಥರ ಸರಿದ ಜಾಗ ಪಡೆದುಕೊಳ್ಳುತ್ತದೆ ಆ ಸೆಲ್. ಅದನ್ನು ಸೆಲ್ಲನ್ನು ಅಗಲ ಮಾಡದೆ, ಅಗಲವಾಗಿ ಎಳೆಯದೆ ಇರುವ ಸೆಲ್ನಲ್ಲಿ ನೀವು ಅಕ್ಷರವನ್ನು ಸೇರಿಸುವುದಿದ್ದರೆ ನೀವು ರ್ಯಾಪ್ ಟೆಕ್ಸ್ಟನ್ನು ಬಳಸಬೇಕು. ಓಕೆ, ಇಲ್ಲವಾದಲ್ಲಿ ನೀವು ಬಿ ಸಿ ಮಧ್ಯದಲ್ಲಿ ಡಬಲ್ ಕ್ಲಿಕ್ ಮಾಡಿದಾಗ ಅದು ತನಗೆ ಬೇಕಾದಷ್ಟು ಸ್ಥಳವನ್ನು ಪಡೆದುಕೊಳ್ಳುತ್ತದೆ ಆ ಸೆಲ್. ಓಕೆ, ನಂತರ ನಾವು ಮೂರು ಸೆಲ್ಗಳನ್ನು ಸೆಲೆಕ್ಟ್ ಮಾಡಿ ಬಾರ್ಡರ್ ಹಾಕಿದೆವು. ಈಗ ಪ್ರಿಂಟ್ ಪ್ರಿವ್ಯೂ ನೋಡಿದಾಗ ಮೂರು ಸೆಲ್ಗಳಿಗೆ ಬಾರ್ಡರ್ ಬಂದಿರುತ್ತೆ. ಓಕೆ, ಹೀಗೆ ಎಕ್ಸೆಲ್ನಲ್ಲಿ ಇನ್ನೊಂದು ತಿಳಿಯೋಣ. ಈ ಎಕ್ಸೆಲ್ನಲ್ಲಿ ಸೀರಿಯಲ್ ನಂಬರ್ 1, 2, 3 ಹಾಕೋದಿದ್ದಾಗ ಎಷ್ಟು ಈಸಿ ಮೆಥಡ್ ಇದೆ ನೋಡಿರಿ. 1, 2 ಸೆಲೆಕ್ಟ್ ಮಾಡಿ ನೀವು ಡ್ರ್ಯಾಗ್ ಮಾಡಿದರೆ, ಅಂದರೆ ಕಾರ್ನರಲ್ಲಿ ಹಿಡಿದು ಡ್ರ್ಯಾಗ್ ಮಾಡಿದಾಗ ಸೀರಿಯಲ್ ನಂಬರ್ ಎಷ್ಟು ಬೇಕೋ ಅಷ್ಟು ಡ್ರ್ಯಾಗ್ ಮಾಡ್ಕೋಬೋದು. ನಂತರ ನೀವು ಇದರಲ್ಲಿ ಇನ್ನೊಂದು ಮೆಥಡ್ ನೋಡಿರಿ, ಜನವರಿ ಫೆಬ್ರವರಿ ಅಂತ ಎರಡು ಸೆಲ್ನಲ್ಲಿ ನಾನು ಟೈಪ್ ಮಾಡಿದ್ದೀನಿ. ಜನವರಿ ಮತ್ತು ಫೆಬ್ರವರಿನ ಸೆಲೆಕ್ಟ್ ಮಾಡಿ ರೈಟ್ ಸೈಡ್ ಕಾರ್ನರ್ಲಿಂದ ಡ್ರ್ಯಾಗ್ ಮಾಡಿದಾಗ ನಾವು ಡಿಸೆಂಬರ್ವರೆಗೆ ಸರಳವಾಗಿ ನಾವು ಜನವರಿಯಿಂದ ಡಿಸೆಂಬರ್ವರೆಗೆ ನಾವು ಇಲ್ಲಿ ಆಟೋಮೆಟಿಕ್ಕಾಗಿ ಸೆಲ್ನಲ್ಲಿ ಬಂದುಬಿಡ್ತವೆ. ಮತ್ತು ನವಂಬರ್ ಡಿಸೆಂಬರ್ಲಿಂದ ಹಿಡಿದು ಮತ್ತೆ ನಾವು ಡ್ರ್ಯಾಗ್ ಮಾಡಿದರೆ ಜನವರಿಯಿಂದ ಮತ್ತೆ ಜನವರಿ ಫೆಬ್ರವರಿ ಮಾರ್ಚ್ ಅಂತ ಈ ಥರ ಕಂಟಿನ್ಯೂ ಆಗಿ ಬರ್ತವೆ ಮತ್ತು ಡಿಸೆಂಬರ್ ತನಕ. ಓಕೆ, ಇದೊಂದು ಇದರಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟು ಕ್ಯಾಲ್ಕುಲೇಷನ್ ಬಗ್ಗೆ ತಿಳಿಯೋಣ. ಈ ಎಕ್ಸೆಲ್ನಲ್ಲಿ ಈ ಸೆಲ್ ಅನ್ನೋದು, ಅಂದರೆ ನಾನೀಗ ಯಾವ ಸೆಲ್ ಸೆಲೆಕ್ಟ್ ಮಾಡ್ತೀನಿ, ಈಗ ಕರ್ಸರು ಡಿ ಕಾಲಮ್ನಲ್ಲಿ ಮತ್ತು ಈ ರೋ 3 ಇದೆಲ್ಲ ಲೆಫ್ಟ್ ಸೈಡು, ಆ 3 ರೋನಲ್ಲಿ ನಾನು ಈ 10 ಡಿನಲ್ಲಿ 10 ಇನಲ್ಲಿ 10 ನೋಡಿದೆ. ಇವೆರಡು 10 ಕೂಡಿಸೋದಿದ್ದರೆ ಈಜ್ಕೊಲ್ ಟು ಪ್ರೆಸ್ ಮಾಡ್ತೀನಿ ಅದರ ಮುಂದೆ, ಅಂದರೆ ಎಫ್ ಕಾಲಮ್ನಲ್ಲಿ ಈಜ್ಕೊಲ್ ಟು ಪ್ರೆಸ್ ಮಾಡಿ ನಾನು ಡಿ ಕಾಲಮ್ನಲ್ಲಿ ನಾನು 10 ಕ್ಲಿಕ್ ಮಾಡಿದೆ. ನಂತರ ನಾನು ಕೀಬೋರ್ಡ್ನಲ್ಲಿ ಪ್ಲಸ್ ಅನ್ನೋದನ್ನು ಕ್ಲಿಕ್ ಮಾಡ್ತೀನಿ. ಪ್ಲಸ್ ಕ್ಲಿಕ್ ಮಾಡಿದ ನಂತರ ಮತ್ತು ನಾನು ಈ ಕಾಲಮ್ನಲ್ಲಿರ್ತಕ್ಕಂಥ 10 ನಾನು ಕ್ಲಿಕ್ ಮಾಡ್ತೀನಿ. ಈಗ ಇದನ್ನು ಕ್ಲಿಕ್ ಮಾಡಿದಾಗ ಏನಾಯಿತು, 10 ಪ್ಲಸ್ ಆಯಿತು. ನಂತರ ಎಂಟರ್ ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಟೋಟಲ್ ಬರುತ್ತೆ, ಅಂದರೆ 10 + 10 = 20. ಅದೇ ಥರ ನಾವು ಹಿಡಿದ್ರೆ ಡ್ರ್ಯಾಗ್ ಮಾಡಿದೆ, ನಾನು ಆ ಫಾರ್ಮುಲಾ ಇದ್ದಿದ್ದ ಸೆಲ್ ಹಿಡಿದ್ರೆ ಡ್ರ್ಯಾಗ್ ಮಾಡಿದಾಗ ಏನು ಬಂತು, 0 ಬಂದು. ನಾವೀಗ ಲೆಫ್ಟ್ ಸೈಡ್ ಬರೀ ಕೇವಲ ಅಮೌಂಟ್ ಹಾಕಿದರೆ, ಸಂಖ್ಯೆಗಳು ಹಾಕಿದರೆ ಆಟೋಮೆಟಿಕ್ಕಾಗಿ ಟೋಟಲ್ ಬಂದುಬಿಡುತ್ತೆ, ಯಾಕಂದರೆ ಅಲ್ಲಿ ಫಾರ್ಮುಲಾ ಬಂದಿರುತ್ತೆ, ಎಫ್ ಕಾಲಮ್ನಲ್ಲಿ ಫಾರ್ಮುಲಾ ಬಂದಿರುತ್ತೆ. ಓಕೆ, ನಾವು ಎಫ್ ಟೂಲ್ ಕೀನ ಪ್ರೆಸ್ ಮಾಡಿದಾಗ ಫಾರ್ಮುಲಾ ಏನನ್ನೋದನ್ನು ನಾವು ತಿಳಿಬೋದು. ಈ ಎಕ್ಸೆಲ್ನ ಉಳಿದ ಭಾಗವನ್ನು ಮುಂದಿನ ಪಾರ್ಟ್ 2 ನಲ್ಲಿ ನೋಡಿ. ನಮಸ್ಕಾರ.